ಉತ್ಥಾನ ದ್ವಾದಶಿಯಾದ ಬುಧವಾರದಂದು ಕರಾವಳಿಯಲ್ಲಿ ಭಕ್ತರು ತುಳಸಿ ಪೂಜೆಯನ್ನ ಭಕ್ತಿ ಭಾವದೊಂದಿಗೆ ನೆರವೇರಿಸಿದ್ರು. ಹಿಂದೂ ಧರ್ಮದಲ್ಲಿ ಮನೆಯ ಎದುರು ತುಳಸಿ ಕಟ್ಟೆ ಇರುವುದು ಸ್ವಾಭಾವಿಕ. ತುಳಸಿ ಪೂಜೆಯಂದು ತುಳಸಿ ಕಟ್ಟೆಯನ್ನ ನೆಲ್ಲಿ ಮರದ ಗೆಲ್ಲು ಕಬ್ಬು ಮತ್ತು ಹೂವಿನಿಂದ ಅಲಂಕರಿಸಲಾಗುತ್ತದೆ. ದ್ವಾದಶಿಯಂದು ರಾತ್ರಿ ತುಳಸಿ ಪೂಜೆಯನ್ನ ದೀಪಗಳನ್ನ ಬೆಳಗಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಆರತಿಗಳನ್ನ ಬೆಳಗಲಾಗುತ್ತದೆ. ಈ ಹಬ್ಬವನ್ನ ತುಳಸಿ ವಿವಾಹವೆಂದು ಕರೆಯಲಾಗುತ್ತದೆ. ತುಳಸಿ ಕಟ್ಟೆ ಮತ್ತು ಅದರ ಸುತ್ತಮುತ್ತ ದೀಪಗಳನ್ನ ಹಚ್ಚಲಾಗುತ್ತದೆ. ರಂಗೋಲಿಗಳನ್ನ ಹಾಕುವ ಸಂಪ್ರದಾಯವೂ ಇದೆ. ದೀಪಾವಳಿ ಹಬ್ಬದ ನಂತರ ಬರುವ ಈ ಹಬ್ಬ ಒಂದು ರೀತಿಯಲ್ಲಿ ಬೆಳಕನ್ನ ಹಚ್ಚಿ ಸಂಭ್ರಮಿಸುವ ಹಬ್ಬ ಕೂಡ. ತುಳಸಿ ಕಟ್ಟೆಯ ಬಳಿ ಇನ್ನೊಂದು ತುಳಸಿ ಕಟ್ಟೆಯನ್ನ ಹಬ್ಬಕ್ಕಾಗಿ ರೂಪಿಸುವ ಕ್ರಮವೂ ಇದೆ. ಪಾಯಸದೂಟದೊಂದಿಗೆ ಹಬ್ಬ ಸಂಪನ್ನಗೊಳ್ಳುತ್ತದೆ. ಮಕ್ಕಳು ದೀಪಾವಳಿ ಹಬ್ಬದಂದು ಉರಿಸದೇ ಇಟ್ಟ ಪಟಾಕಿಗಳ ನಕ್ಷತ್ರ ಕಟ್ಟಿಗಳ ದಾಸ್ತಾನನ್ನ ತುಳಸಿ ಪೂಜೆಯಂದು ಖಾಲಿ ಮಾಡ್ತಾರೆ.